ಎಷ್ಟು ಸಂಭಾವನೆ ಸಿಕ್ತು ಅಂತ ಮೈಕಲ್ ಅವ್ರಿಗೆ? ಸಂಭಾವನೆ ಅಂದ್ರೆ ಅದ್ ಬಗ್ಗೆ ನಮ್ಗೆ ಮಾತಾಡಕ್ಕೆ ನಾಟ್ ಅಲೌಡ್, ಕಾಂಟ್ರಾಕ್ಚುಲಿ ನಾಟ್ ಅಲೌಡ್, ಬಟ್ ನೋಡೋಣ. ಫೈನಲಿ ಕನ್ನಡದ ಕಂದ, ಈ ಮಣ್ಣಿನ ಮಗ, ಕನ್ನಡದ ಬಗ್ಗೆ ಏನ್ ಹೇಳ್ತಾರೆ? ಏನಾದ್ರೂ ಒಂದು ಯಾವ್ದಾದ್ರು ಹೇಳ್ಬೋದಾ ನಿಮ್ಮ ನೆಚ್ಚಿನ ವರ್ಡ್ಗಳು ಕನ್ನಡದ ಬಗ್ಗೆ? ನನಗೆ ಕನ್ನಡ ಬಂದು ಒಂದು ಆಕ್ಚುಲಿ ತುಂಬಾ ಒಂದು ಬ್ಯೂಟಿಫುಲ್ ಲ್ಯಾಂಗ್ವೇಜ್ ಅಂತ ನನಗೆ ಅನ್ಸುತ್ತೆ. ಅಂಡ್ ಇದು ಲರ್ನ್ ಮಾಡೋದು ತುಂಬಾ ಅಂದ್ರೆ ತುಂಬಾ ಈಸಿ, ಸ್ವಲ್ಪ ಟ್ರೈ ಮಾಡಬೇಕು ಅಷ್ಟೇ. ಅಂಡ್ ಇಲ್ಲಿ ಬೆಂಗಳೂರಿಗೆ ಕರ್ನಾಟಕಕ್ಕೆ ಸಾಕಷ್ಟು ಜನ ಬರ್ತಾರೆ ಅವರು ಲೈಫ್ ಮಾಡೋದಕ್ಕೆ. ಬಟ್ ನೀವು ಒಂದು ಜಾಗಕ್ಕೆ ಹೋದ್ರೆ ಆ ಜಾಗದಲ್ಲಿ ಇರೋ ಜನಗಳನ್ನೂ ಅರ್ಥ ಮಾಡಬೇಕು, ಅಲ್ಲಿ ಇರೋ ಭಾಷೆನೂ ಕಲಿಬೇಕು. ಯಾಕೆಂದ್ರೆ ಅಂಡ್ ಕನ್ನಡ ಜನಕ್ಕೆ ನಾ ಏನು ಹೇಳಕ್ಕೆ ಆಸೆ ಪಡ್ತೀನಿ ಅಂದರೆ, ನಾನು ಸಾಕಷ್ಟು ಟೈಮ್ ನೋಡಿದ್ದೀನಿ, ನಾ ಒಂದು ಅಂಗಡಿಗೆ ಹೋದ್ರೆ ಏನು ಅವರು ನನ್ನ ಹತ್ರ ಕನ್ನಡದಲ್ಲಿ ಮಾತಾಡಲ್ಲ, ಅವರು ಬೇರೆ ಭಾಷೆಯಲ್ಲಿ ನನ್ನ ಕಂಫರ್ಟಬಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅದು ಮಾಡೋದು ಬಿಟ್ಟು ಅವ್ರು ಕನ್ನಡದಲ್ಲೇ ಮಾತಾಡ್ರೆ ಬೇರೆ ಅವ್ರಿಗೆ ಅರ್ಥ ಆಗುತ್ತೆ, ಇಲ್ಲ ನಾವು ಭಾಷೆ ಕಲಿಬೇಕು ಅಂತ ಅರ್ಥ ಆಗುತ್ತೆ ಬೇರೆ ಜಾಗದಲ್ಲಿ ಬರೋ ಅವ್ರಿಗೆ. ಸೊ ಅವರು ಇನ್ನ ಸ್ವಲ್ಪ ಪ್ರೌಢಂಗೆ ಕನ್ನಡ ಬಗ್ಗೆ ಇರಬೇಕು ಅಂತ ನನಗೆ ಅನ್ಸುತ್ತೆ. ಎಲ್ಲಾದರೂ ಇರು, ಎಂದಾದರೂ ಇರು, ಎಂದೆಂದಿಗೂ ನೀನು ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಷ್ಟು ಸಂಭಾವನೆ ಸಿಕ್ತು ಅಂತ ಮೈಕಲ್ ಅವ್ರಿಗೆ? ಸಂಭಾವನೆ ಅಂದ್ರೆ ಅದ್ ಬಗ್ಗೆ ನಮ್ಗೆ ಮಾತಾಡಕ್ಕೆ ನಾಟ್ ಅಲೌಡ್, ಕಾಂಟ್ರಾಕ್ಚುಲಿ ನಾಟ್ ಅಲೌಡ್, ಬಟ್ ನೋಡೋಣ. ಫೈನಲಿ ಕನ್ನಡದ ಕಂದ, ಈ ಮಣ್ಣಿನ ಮಗ, ಕನ್ನಡದ ಬಗ್ಗೆ ಏನ್ ಹೇಳ್ತಾರೆ? ಏನಾದ್ರೂ ಒಂದು ಯಾವ್ದಾದ್ರು ಹೇಳ್ಬೋದಾ ನಿಮ್ಮ ನೆಚ್ಚಿನ ವರ್ಡ್ಗಳು ಕನ್ನಡದ ಬಗ್ಗೆ? ನನಗೆ ಕನ್ನಡ ಬಂದು ಒಂದು ಆಕ್ಚುಲಿ ತುಂಬಾ ಒಂದು ಬ್ಯೂಟಿಫುಲ್ ಲ್ಯಾಂಗ್ವೇಜ್ ಅಂತ ನನಗೆ ಅನ್ಸುತ್ತೆ. ಅಂಡ್ ಇದು ಲರ್ನ್ ಮಾಡೋದು ತುಂಬಾ ಅಂದ್ರೆ ತುಂಬಾ ಈಸಿ, ಸ್ವಲ್ಪ ಟ್ರೈ ಮಾಡಬೇಕು ಅಷ್ಟೇ. ಅಂಡ್ ಇಲ್ಲಿ ಬೆಂಗಳೂರಿಗೆ ಕರ್ನಾಟಕಕ್ಕೆ ಸಾಕಷ್ಟು ಜನ ಬರ್ತಾರೆ ಅವರು ಲೈಫ್ ಮಾಡೋದಕ್ಕೆ. ಬಟ್ ನೀವು ಒಂದು ಜಾಗಕ್ಕೆ ಹೋದ್ರೆ ಆ ಜಾಗದಲ್ಲಿ ಇರೋ ಜನಗಳನ್ನೂ ಅರ್ಥ ಮಾಡಬೇಕು, ಅಲ್ಲಿ ಇರೋ ಭಾಷೆನೂ ಕಲಿಬೇಕು. ಯಾಕೆಂದ್ರೆ ಅಂಡ್ ಕನ್ನಡ ಜನಕ್ಕೆ ನಾ ಏನು ಹೇಳಕ್ಕೆ ಆಸೆ ಪಡ್ತೀನಿ ಅಂದರೆ, ನಾನು ಸಾಕಷ್ಟು ಟೈಮ್ ನೋಡಿದ್ದೀನಿ, ನಾ ಒಂದು ಅಂಗಡಿಗೆ ಹೋದ್ರೆ ಏನು ಅವರು ನನ್ನ ಹತ್ರ ಕನ್ನಡದಲ್ಲಿ ಮಾತಾಡಲ್ಲ, ಅವರು ಬೇರೆ ಭಾಷೆಯಲ್ಲಿ ನನ್ನ ಕಂಫರ್ಟಬಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅದು ಮಾಡೋದು ಬಿಟ್ಟು ಅವ್ರು ಕನ್ನಡದಲ್ಲೇ ಮಾತಾಡ್ರೆ ಬೇರೆ ಅವ್ರಿಗೆ ಅರ್ಥ ಆಗುತ್ತೆ, ಇಲ್ಲ ನಾವು ಭಾಷೆ ಕಲಿಬೇಕು ಅಂತ ಅರ್ಥ ಆಗುತ್ತೆ ಬೇರೆ ಜಾಗದಲ್ಲಿ ಬರೋ ಅವ್ರಿಗೆ. ಸೊ ಅವರು ಇನ್ನ ಸ್ವಲ್ಪ ಪ್ರೌಢಂಗೆ ಕನ್ನಡ ಬಗ್ಗೆ ಇರಬೇಕು ಅಂತ ನನಗೆ ಅನ್ಸುತ್ತೆ. ಎಲ್ಲಾದರೂ ಇರು, ಎಂದಾದರೂ ಇರು, ಎಂದೆಂದಿಗೂ ನೀನು ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಥ್ಯಾಂಕ್ ಯು ಸೋ ಮಚ್, ಆಲ್ ದ ಬೆಸ್ಟ್ ನಿಮ್ಮ ನೆಕ್ಸ್ಟ್ ಜರ್ನಿಗೆ, ಎಲ್ಲ ಕೂಡ ಒಳ್ಳೇದಾಗ್ಲಿ, ಒಳ್ಳೆ ವಿಲನ್ ಆಗಿ ಬಿಗ್ ಸ್ಕ್ರೀನ್ ಮೇಲೆ ಬರಲಿ, ನಾವು ಅದನ್ನು ನೋಡುವಂತ ಆಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ, ಇದಿಷ್ಟು ಕನ್ನಡದ ಕಂದ, ಈ ಮಣ್ಣಿನ ಮಗ, ಆ ಮೈಕಲ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಮಂಗಳರಾಜ್ ಗೋಪಾಲ್, ಟಿವಿ 9 ಬೆಂಗಳೂರು.